ಬೇಗ ಬನ್ನಿ. ಯಾಕಕ್ಕ ಇದು? ನನ್ನ ಕೆಲಸ ಸಿಕ್ಕಿದ್ದಕ್ಕೆ. ನಂಗೆ ಆ ಮಕ್ಳೇ ಎಷ್ಟೋ ಪರವಾಗಿಲ್ಲ, ಅವ್ರು ಒಂದ್ ಕೈ ಚಾಚಿದ್ರೆ ನೀ ಎರಡೂ ಕೈ ಚಾಚ್ತೀಯ. ಅವ್ರ ವಯಸ್ಸೇನು ನನ್ನ ವಯಸ್ಸೇನು ನೋಡು ಜಾನಕಿ, ನಿನಗೆ ಕೆಲಸ ಸಿಕ್ಕೂಡ್ಲೆ ನನಗೆ ಭಗವದ್ಗೀತೆ ತಂದು ಕೊಡ್ತೀನಿ ಅಂತ ಹೇಳಿದ್ಯಾ, ಮರಿಬೇಡ. ಈಗ ಈ ಸ್ವೀಟ್ ತಗೋ, ಆಮೇಲೆ ಭಗವದ್ಗೀತೆ ಕೊಡಿಸ್ತೀನಿ. ಸ್ವಾಮೀಜಿ, ಮೇಡಮ್. ಅಯ್ಯಯ್ಯೋ, ಈ ಕನ್ನಡ ಕೈಲಿಗೂ ಬಂದ್ಬಿಟ್ನಲ್ಲಪ್ಪ, ನೀವೆಲ್ಲ ಒಳಗೆ ಹೋಗಿ ಹೋಗಿ. ಮೇ ಐ ಕಮ್ ಇನ್ ಮೇಡಮ್? ಸಾರಿ ಮೇಡಮ್, ನಿಮ್ಮ ನೋಡಿದ ತಕ್ಷಣ ಜಾರ್ಬಿಟ್ಟೆ. ಅಯ್ಯೋ, ಥ್ಯಾಂಕ್ ಯು ಮೇಡಮ್. ನಿಮಗೆ ಮಕ್ಕಳಿಲ್ವಾ? ಇನ್ನು ಮದ್ವೆನೆ ಆಗಿಲ್ಲ. ಅದಕ್ಕೇನಂತೆ? ಅದಲ್ಲ, ಮಕ್ಕಳಿಗೆ ಅಂತ ದ್ರಾಕ್ಷಿ ತಂದಿದ್ದೆ. ನಿಮ್ಮ ಅಣ್ಣಂದ್ರ ಮಕ್ಕಳು, ತಮ್ಮಂದಿರ ಮಕ್ಕಳು ಇದ್ದಾರೆ. ನೋಡಿದ್ರೆ ಗೊತ್ತಾಗುತ್ತೆ ಬಾಸ್ತಾ ಇರೋದು. ಏ, ಆ ದ್ರಾಕ್ಷಿ ತಂದ್ಕೊಡಿಲಿ. ಪರವಾಗಿಲ್ಲ ಬಿಡಿ, ಅದ್ ನಿಮ್ಗೆ ತಂದಿದ್ದು. ಲಂಚನ? ಲಂಚ ಅಲ್ಲ, ಪ್ರೀತಿ. ನನ್ ಕೆಲ್ಸ ಮರಿಬೇಡಿ. ನಾನ್ ನೋಡ್ಕೋತೀನಿ, ಹೊರಡಿ. ನೀವು ನೋಡ್ಕೋತೀರಂತ ನನ್ ಗೊತ್ತು, ಆದ್ರೂ ನಿಮ್ ನೋಡ್ಕೊಳ್ಳೋದು ನನ್ ಕೆಲ್ಸ ಅಲ್ವಾ? ನನ್ ಕೆಲ್ಸ ಮರಿಬೇಡಿ. ನೀವು ಹೊರಡಿ. ಅಣ್ಣು ತುಂಬಾ ಚೆನ್ನಾಗಿದ್ಯಪ್ಪ. ಅಮ್ಮ ಜಾನಕಿ, ಮೊದಲನೇ ಸಂಬಳದಲ್ಲಿ ನನಗೆ ಭಗವದ್ಗೀತೆ ತಂದು ಕೊಡೋದು ಮಾತ್ರ ಮರಿಬೇಡ. ಮರಿಯಲ್ಲ. ನೀನ್ ಒಳಗ್ ಹೋಗು, ಹೋಗು ಒಳಗೆ. ಮೊದಲನೇ ಸಂಬಳನ? ಅದು ಮೊದಲೇ ತಾರೀಕ್ ಸಂಬಳಕ್ಕೆ ಮೊದಲೇ ಸಂಬಳ ಅಂತಾರೆ ಅಷ್ಟೇ. ನೀವು ಹೋಗಿ, ನೀವು ಹೋಗಿ. ದಯವಿಟ್ಟು ನನ್ ಕೆಲಸ ಮರಿಬೇಡಿ. ಇಲ್ಲ, ಮರೆಯೋದಿಲ್ಲ. ನೀವು ಮೊದ್ಲು ಹೊರಡಿ. ಅಕ್ಕ, ನಿನ್ಗೆ ಸಂಬಳ ಬಂದ್ ಕೂಡ್ಲೇ ನಮ್ಗೆ ಆಡಕ್ಕೆ ಕ್ರಿಕೆಟ್ ಬ್ಯಾಟ್ ತಂದ್ಕೊಡ್ಬೇಕು. ಏ ಕತ್ತೆಗಳ, ಒಳಗೆ ಹೋಗಿ. ಮಕ್ಕಳಿಗೆ ಆತರಲ್ಲ ಭಯಬೇಡಿ, ನಾಳೆ ಒಂದ್ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು, ಅವಳ ಅಶ್ವಿನಿ ನಾಚಪ್ಪ ಆಗ್ಬೋದು. ನೀವು ಅವ್ರ ಕೋಚ್ ಆಗ್ಬಿಡಿ. ಸಾರಿ ಮೇಡಮ್, ನನ್ ಕೆಲಸ ಮರಿಬೇಡಿ. ಯಾರಮ್ಮ ಇವ್ರು? ರಂಗನಾಥ್ ಅಂತ ನಮ್ ತಂದೆ. ನಾನ್ ನಿಮ್ ತಂದೆ? ಅಯ್ಯೋ, ನೀವಲ್ರಿ, ಅವ್ರು ನಮ್ ತಂದೆ. ಸಾರ್! ಅಯ್ಯೋ, ಚೆನ್ನಾಗಿರಿಪ್ಪ. ಅದಕ್ಕೆ ನೀವು ನಿಮ್ ಮಗಳು ಸ್ವಲ್ಪ ರೆಕಮೆಂಡ್ ಮಾಡಿ ಸರ್. ಮೇಡಮ್, ನನ್ ಕೆಲಸ ಮರಿಬೇಡಿ. ದಯವಿಟ್ಟು ನನ್ ತಲೆ ತಿನ್ಬೇಡಿ, ಹೋಗಿ. ನೀವು ಅಣ್ತೀನಿ ಮೇಡಮ್. ಜಾನ್ಕಿ, ಏನಮ್ಮ ಇದೆಲ್ಲ? ಅಯ್ಯೋ, ಅದೊಂದ್ ದೊಡ್ಡ ಕತೆಪ್ಪ. ನೀವ್ ಒಳಗ್ ಬನ್ನಿ, ನಾ ಹೇಳ್ತೀನಿ.